ಭಾರತದ ಪ್ರಬುದ್ಧ ಸಂವಿಧಾನದ ಮೂಲ ಆಶಯ ಮತದಾನ. ಈ ಮತದಾನ ಪರಿಪೂರ್ಣವಾಗಬೇಕಾದಲ್ಲಿ ಮತದಾನ ಪಟ್ಟಿಯ ಪರಿಷ್ಕರಣೆ ದೋಷರಹಿತವಾಗಿರಬೇಕು ಎಂದು ಜಿಲ್ಲಾ ಉಪವಿಭಾಗ ಅಧಿಕಾರಿ ಚಂದ್ರಯ್ಯ ಹೇಳಿದ್ದಾರೆ. ಅವರು ನಗರದ ಬಾಪೂಜಿ ಆಯುರ್ವೇದ ಕಾಲೇಜು, ಪ್ರಥಮ ದರ್ಜೆ ಕಾಲೇಜು ಹಾಗೂ ಶಾಲಾ ಆವರಣದಲ್ಲಿ 18 ವರ್ಷ ತುಂಬಿದ ಕಾಲೇಜು ವಿದ್ಯಾರ್ಥಿಗಳಿಗೆ ಮತದಾರರ ಪಟ್ಟಿಗೆ ಸೇರಿಸುವ ವಿಶೇಷ ಆಂದೋಲನದ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ. ಯಾವುದೇ ಮತದಾರರನ್ನು ಮತದಾರರ ಪಟ್ಟಿಯಿಂದ ಕೈ ಬಿಡದಂತೆ ಸಿದ್ಧಪಡಿಸಿರಬೇಕು ಎಂದಿದ್ದಾರೆ. ಇನ್ನು ತಹಶೀಲ್ದಾರ್ ಎನ್ ರಘುಮೂರ್ತಿ ಮಾತನಾಡಿ, ಕೇಂದ್ರ ಚುನಾವಣಾ ಆಯೋಗದ ಆಶಯದಂತೆ 18 ವರ್ಷ ತುಂಬಿರುವಂತಹ ಎಲ್ಲ ಯುವಕ ಯುವತಿಯರು ತಮ್ಮ ಕುಟುಂಬದವರು ಇರುವಂತಹ ಮತಗಟ್ಟೆಯಲ್ಲಿ ಅವರ ಹೆಸರುಗಳನ್ನು ನೋಂದಾವಣೆ ಮಾಡಿಕೊಳ್ಳಬೇಕು. ಇದರ ಮುಖಾಂತರ ಆದರ್ಶ ನಾಗರಿಕರಾಗಬೇಕು ಎಂದು ಹೇಳಿದ್ದಾರೆ. ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ಕ್ಷೇತ್ರದ ಯಾವುದೇ 18 ವರ್ಷ ತುಂಬಿದ ಕಾಲೇಜು ವಿದ್ಯಾರ್ಥಿಗಳು ಮತದಾರರ ಪಟ್ಟಿಯಿಂದ ಹೊರಗೆ ಬೀಳದಂತೆ ಎಲ್ಲರೂ ಕೂಡ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ನೋಂದಾಯಿಸಿಕೊಳ್ಳುವಂತೆ ಹಾಗೂ ದೋಷರಹಿತ ಮತದಾರರ ಪಟ್ಟಿಯನ್ನು ತಯಾರಿಸಲು ಎಲ್ಲ ಸರ್ಕಾರಿ ಅಧಿಕಾರಿ ನೌಕರರು ಇಂದು ಸಂಕಲ್ಪವನ್ನು ಮಾಡಿ ದೀಕ್ಷೆ ಪಡೆಯೋಣವೆಂದು ಹೇಳಿದ್ದಾರೆ. ನಿಮಗೆಲ್ಲ ಮನವಿ ಮಾಡೋದೇನು ಅಂತಂದರೆ, ನಾಳೆ ನಿಮ್ಮ ಕಾಲೇಜ್ಗೆ ಮೂರು ಜನ ಬಿ ಎಲ್ ಓಗಳು ನಮ್ಮ ಆಲ್ರೆಡಿ ನಿಮ್ಮ ಅಧ್ಯಾಪಕರು ಹತ್ರ ನಾವೆಲ್ಲ ಮಾತಾಡಿದ್ದೀವಿ. ಅವರ ಸಹಮತಿಯ ಮೇರೆಗೆ 4 ಜನ ನಾಳೆ ಇಲ್ಲಿ ಆ ನಮ್ಮ ಬಿ ಎಲ್ ಓಗಳು ಬರ್ತಾರೆ. ನೀವು ಪ್ರಿಯ ವಿದ್ಯಾರ್ಥಿಗಳೇ, ನಾಳೆ ನೀವು ಇವತ್ತು ಈ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಹೋದ ತಕ್ಷಣಕ್ಕೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಯಾರ್ದಾರುವೆ ವೋಟರ್ ಲಿಸ್ಟ್ ಎಪಿಕ್ ಕಾರ್ಡ್ ಇರುತ್ತೆ. ಆ ಎಪಿಕ್ ಕಾರ್ಡು ಒಂದು ಜೆರಾಕ್ಸ್ ಕಾಪಿ, ನಿಮ್ಮದು ಮಾಸ್ ಕಾರ್ಡ್ ಇದೆ ಎಸ್ ಎಸ್ ಎಲ್ ಸಿದು ಅದೊಂದು ಜೆರಾಕ್ಸ್ ಕಾಪಿ, ಆಮೇಲೆ ಆಧಾರ್ ಕಾರ್ಡ್ದೊಂದು ಜೆರಾಕ್ಸ್ ಕಾಪಿ, ನಿಮ್ಮದೊಂದು ಫೋಟೋ. ಇಲ್ಲಿಂದ ಹೋಗ್ತಿದ್ದಂಗಲೇ ಯಾವುದೋ ಒಂದು ಸ್ಟುಡಿಯೋದಲ್ಲಿ ಒಂದು ಫೋಟೋ ರೆಡಿ ಮಾಡಿ ಆ 4 ಐಟಮ್ಸ್ಗಳನ್ನ ನೀವು ನಾಳೆ ಕಾಲೇಜಿಗೆ ಬರ್ತಾ ತಗೊಂಬರ್ಬೇಕು. ತಗೊಂಬಂದರೆ ಇಲ್ಲಿ ನಮ್ಮ ಬಿ ಎಲ್ ಒ ಇರ್ತಾರೆ, ಬಿ ಎಲ್ ಒ ಅವರು ಒಬ್ಬರಿಗೆ 2 ನಿಮಿಷ ಆಗುತ್ತೆ. ನಿಮ್ಮ ಕ್ಲಾಸಿಗೆ ನೀವು ನಿಮ್ಮ ಯಾಂಪರ್ ಮಾಡೋಕೆ ಹೋಗೋದಿಲ್ಲ, ಆದರೆ ಅದು ಸೀರಿಯಲ್ಲಾಗಿ ಒಬ್ಬೊಬ್ಬರೇ ಒಬ್ಬೊಬ್ಬೊಬ್ಬೊಬ್ಬರೇ ಬಂದು 4 ಜನ ಕೂತಿರ್ತಾರೆ, 4 ಜನ ಬರೋದು 1 ನಿಮಿಷ ಅವ್ರ ಹತ್ರ ನಿಮ್ಮ ಮಾಹಿತಿ ಕೊಡೋದು ಹೋಗೋದು. ಹೀಗಾಗಿ ಈ ಒಂದು ಅಂದಾಜು ನನಗೆ ತಿಳಿದ ಮಟ್ಟಿಗೆ ಒಂದು 500 ಜನ ನಿಮ್ಮ ಕಾಲೇಜಲ್ಲಿ ನಾಳೆ ನೋಂದಣಿ ಆಗುತ್ತೆ. ನೀವೆಲ್ಲರೂ ಕೂಡ ಇದೊಂದು ಸುವರ್ಣವಾದ ಅವಕಾಶ. ಯಾವಾಗ ನೀವು ಮತದಾರ ಪಟ್ಟಿಯಲ್ಲಿ ಹೆಸರು ಸೇರಿಸ್ಕೊತೀರಾ ಆವಾಗ ನೀವು ಈ ದೇಶದ ಸತ್ಪ್ರಜೆ ಅಂತ ಹೇಳ್ಬೋದು, ನಾಗರಿಕರು ಅಂದ್ಬೋದು. ಯಾರ್ಯಾರು ಮತದಾರ ಪಟ್ಟಿಸಿ ಸೇರ್ಕೊಂಡು ಎಲ್ಲ ಮತದಾನದಲ್ಲಿ ಕಡ್ಡಾಯವಾಗಿ ಭಾಗವಹಿಸಬೇಕಾಗಿದ್ದು ಸಂವಿಧಾನದ ಆಶಯ. ಹಾಗಾಗಿ ಈ ಒಂದು ಸತ್ಕಾರ್ಯ ಇದೆಲ್ಲ, ಈ ಕೆಲಸವನ್ನು ನೀವೆಲ್ಲ ನಾಳೆ ಮಾಡ್ತೀರಾ ಅನ್ನೋ ಒಂದು ನಂಬಿಕೆ ಇದೆ. ಇದಕ್ಕೆ ವಿಸ್ತೃತವಾಗಿ ಸನ್ಮಾನ್ಯ ಉಪವಿಭಾಗಾಧಿಕಾರಿಗಳು ಒಂದೆರಡು ಮಾತಾಡ್ತಾರೆ. ಮತದಾರ ಪಟ್ಟಿಯನ್ನು ಆಮೂಲಾಗ್ರವಾಗಿ ಪರಿಷ್ಕರಣೆ ಮಾಡಿ 2023 ವಿಧಾನಸಭಾ ಚುನಾವಣೆ ಸಮೀಪಿಸ್ತೇ ಇರೋದ್ರಿಂದ ಈ ಚುನಾವಣೆ ಪಾರದರ್ಶಕ ಮತ್ತು ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಿಷ್ಪಕ್ಷಪಾತವಾಗಿ ನಡೀಬೇಕು ಅನ್ನೋದು ಕೇಂದ್ರ ಚುನಾವಣಾ ಆಯೋಗದ ಆಶಯ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಮತದಾರ ಪಟ್ಟಿಯನ್ನು ಪರಿಷ್ಕರಣಾ ಕಾರ್ಯವನ್ನು ಈಗಾಗಲೇ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತದಿಂದ ಕೈಗೊಂಡಿದ್ದೀವಿ. ಹಾಗೆಯೇ 4 ದಿವಸ ಈ ಪರಿಷ್ಕರಣಾ ಕಾರ್ಯವನ್ನು ಮಾಡಬೇಕು ಅಂತಂದು ಕೂಡ ಸರ್ಕಾರ ಮತ್ತು ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನ ಇದೆ. ಹಾಗಾಗಿ 1922 ಈಗ ನಾವು ಪರಿಷ್ಕೃತ ಮತದಾರ ಪಟ್ಟಿಯನ್ನು, ಕರಡು ಮತದಾರ ಪಟ್ಟಿಯನ್ನು ನಾವು ಆಖೈರುಗೊಳಿಸಿದ್ದೀವಿ. ಅದನ್ನು ಮೂಲಾಧಾರವಾಗಿ ಇಟ್ಕೊಂಡು ಮುಂದುವರೆದು ಯಾರ್ಯಾರು 2005 ಪೂರ್ವದಲ್ಲಿ ಜನನವಾಗಿದ್ದೀರಾ, 2005 ಪೂರ್ವದಲ್ಲಿ ಯಾರ್ಯಾರು ನೀವು ಜನನವಾಗಿದ್ದೀರಾ, ಸತ್ಪ್ರಜೆಗಳಾದ ನಾವು ಸಂವಿಧಾನದ ಆಶಯದಂತೆ ಮತ್ತು ಸಂವಿಧಾನದ ಮೌಲ್ಯಗಳನ್ನು ಎತ್ತಿ ಹಿಡಿಯುತ್ತೇವೆ. ನಾವೆಲ್ಲರೂ ಕೂಡ ಕಡ್ಡಾಯವಾಗಿ ನಮ್ಮ ಮತಗಟ್ಟೆಯ ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರನ್ನು ನೋಂದಾವಣೆ ಮಾಡಿಕೊಳ್ಳುತ್ತೇವೆ. ಮುಂದಿನ ದಿನಗಳಲ್ಲಿ, ಮುಂದಿನ ಚುನಾವಣೆಯಲ್ಲಿ ನಾವು ಕಡ್ಡಾಯವಾಗಿ ಮತದಾನದಲ್ಲಿ ಪಾಲ್ಗೊಳ್ಳುತ್ತೇವೆಂದು ಈ ಮೂಲಕ ಪ್ರಮಾಣೀಕರಿಸುತ್ತೇವೆ. ಇನ್ನು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮತ್ತು ಅಧಿಕಾರಿ ನೌಕರರೊಂದಿಗೆ ಸರ್ವರು ಪ್ರತಿಜ್ಞಾವಿಧಿ ಪಡೆದುಕೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್, ನಗರಸಭೆಯ ಪೌರಯುಕ್ತ ಸಿ ಚಂದ್ರಪ್ಪ, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.